मतदान के बाकी उळिदिरोदु 13 गंटेगळु मात्र प्रतियोंदु जिल्लेय सद्यद चित्रणवन्न गमनिस्ता इद्दीवि याव रीतियादंतह सिद्धतेगळु नडेयता इदे अन्नुवंतद्दन्न ईग मुंदिनदागि गडि जिल्ले ಕಲಬುರಗಿಗೆ ಹೋಗೋಣ ನಮ್ಮ ಪ್ರತಿನಿಧಿ ಶರಣಯ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶರಣಯ್ಯ ಕಲಬುರಗಿಯಲ್ಲಿ ಯಾವ ರೀತಿಯಾದಂತ ಸಿದ್ಧತೆಗಳು ನಡೆದಿದೆ ಅರುಣ್ ಆ ಕಲಬುರಗಿಯಲ್ಲಿಯೂ ಕೂಡ ಈ ವಿಧಾನಸಭಾ ಚುನಾವಣೆಯ ಮತದಾನಕ್ಕಾಗಿ ಸಕಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿರುವಂತದ್ದು ಒಟ್ಟಾರೆ ಕಲಬುರಗಿ ಜಿಲ್ಲೆಯಲ್ಲಿ 9 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಇಲ್ಲಿ 105 ಜನ ಅಭ್ಯರ್ಥಿಗಳು ಕಣದಲ್ಲಿರುವಂತದ್ದು ಈ 105 ಜನ ಅಭ್ಯರ್ಥಿಗಳ ಹಣೆಬರವನ್ನ ಕಲಬುರಗಿ ಜಿಲ್ಲೆಯ 22 ಲಕ್ಷಕ್ಕೂ ಹೆಚ್ಚು ಮತದಾರರು ಬರೆಯಲಿದ್ದಾರೆ ಅದರಲ್ಲಿ 11 ಲಕ್ಷಕ್ಕಿಂತ ಹೆಚ್ಚು ಮತದಾರರು ಪುರುಷರಿದ್ದಾರೆ 10 ಲಕ್ಷಕ್ಕೂ ಹೆಚ್ಚು ಮತದಾರರು ಮಹಿಳೆಯರಿರುವಂತದ್ದು ಒಟ್ಟಾರೆ 22 ಲಕ್ಷಕ್ಕೂ ಹೆಚ್ಚು ಮತದಾರರು 105 ಜನ ಅಭ್ಯರ್ಥಿಗಳ ಹಣೆ ಬರವನ್ನ ನಾಳೆ ಬರೆಯಲಿದ್ದಾರೆ ಇನ್ನೊಂದು ಕಡೆ ಕಲಬುರಗಿ ಜಿಲ್ಲಾಡಳಿತ ಈ ಚುನಾವಣೆಯನ್ನ ಸುಸೂತ್ರವಾಗಿ ನಡೆಸುವ ನಿಟ್ಟಿನಲ್ಲಿ 3 ರೀತಿಯಾದಂತ ಕ್ರಮಗಳನ್ನು ಕೈಗೊಂಡಿದೆ ಒಂದು ಈ ಚುನಾವಣೆ ಚುನಾವಣೆಗೆ ಅಂದರೆ ಮತದಾನ ಪ್ರಕ್ರಿಯೆಗೆ ಬೇಕಾದಂತ ಅಗತ್ಯ ವ್ಯವಸ್ಥೆಗಳನ್ನು ಕೈಗೊಂಡಿರುವಂತದ್ದು ಒಂದು ಭಾಗ ಆದರೆ ಇನ್ನೊಂದು ಕಡೆ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ನಡೆಯಬಾರದು ಜೊತೆಗೆ ಅಕ್ರಮಗಳು ನಡೆಯಬಾರದು ಆ ದಿಕ್ಕಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿದೆ ಇನ್ನು ಮೂರನೆಯ ವಿಚಾರವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಜನ ಸ್ವಯಂಪ್ರೇರಿತವಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾರರು ಭಾಗವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಿಂಕ್ ಪೂಲಿಂಗ್ ಬೂತ್ ಆಗಿರಬಹುದು ಇನ್ನು ಅಂಗವಿಕಲರಿಗೆ ವಿಕಲಚೇತನರಿಗೆ ಒಂದು 3 ವೀಲರ್ ವ್ಯವಸ್ಥೆ ಆಗಿರಬಹುದು ಈ ರೀತಿಯಾದಂತ ಮತದಾನ ಪ್ರಕ್ರಿಯೆ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಡಳಿತ ಕ್ರಮ ಕೈಗೊಂಡಿರುವಂತದ್ದು ಒಟ್ಟಾರೆ 3 ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ಏನು ಕಲಬುರಗಿ ಜಿಲ್ಲೆ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿ ಅಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಗುರುತಿಸಿಕೊಂಡಿರುವಂತದ್ದು ಅದಕ್ಕೆ ಸಾಕಷ್ಟು ಕಾರಣಗಳಿವೆ ಕಲಬುರಗಿ ಜಿಲ್ಲೆ ಬಿಸಿಲೂರು ಅನಿಸಿಕೊಂಡಿರುವಂತದ್ದು ಆದರೆ ಈ ಚುನಾವಣೆಯ ಹೊತ್ತಿನಲ್ಲಿ ಕಳೆದ 2-3 ಗಂಟೆಗಳಿಂದ ಒಂದಿಷ್ಟು ಮಳೆ ಬಂದಿದೆ ಇಲ್ಲಿನ ವಾತಾವರಣ ತಂಪಾಗಿದೆ ಕಲಬುರಗಿ ಜಿಲ್ಲೆಯ ಭೂಮಿ ತಂಪಾಗಿರಬಹುದು ವಾತಾವರಣ ತಂಪಾಗಿರಬಹುದು ಆದರೆ ರಾಜಕೀಯ ಪಕ್ಷಗಳ ನಾಯಕರು ಅಭ್ಯರ್ಥಿಗಳು ಮತ್ತು ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಕಾವು ಹೆಚ್ಚಳವಾಗ್ತಾ ಇರುವಂತದ್ದು ಆ ರಾಜಕೀಯ ಟೆಂಪರೇಚರ್ ಚುನಾವಣೆಯ ಟೆಂಪರೇಚರ್ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಇನ್ನೇನು ಸೂರ್ಯಾಸ್ತವಾಗಿದೆ ನಾಳೆ ಬೆಳಗ್ಗೆ ಸೂರ್ಯೋದಯವಾಗುತ್ತಿರುವಂತೆಯೇ ಈ ಕುರುಕ್ಷೇತ್ರದ ಯುದ್ಧ ಒಂದು ರೀತಿಯಲ್ಲಿ ಶುರುವಾಗ್ತದೆ ಜನ ಮತಗಟ್ಟೆಗಳತ್ತ ಆಗಮಿಸುವಂತ ಪ್ರಕ್ರಿಯೆಯಲ್ಲಿ ಆಗ್ತದೆ ಒಟ್ಟಾರೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 2300 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿರುವಂತದ್ದು ಎಲ್ಲಾ ಮತಗಟ್ಟೆಗಳಿಗೂ ಮಸ್ಟರಿಂಗ್ ಕೇಂದ್ರಗಳಿಂದ ಅಂದ್ರೆ 12000 ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಚುನಾವಣಾ ಕಾರ್ಯಕ್ಕಾಗಿ ಬಳಸಿಕೊಳ್ಳುವುದಕ್ಕಾಗಿ ಕಲಬುರಗಿ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೊಂದು ಮಸ್ಟರಿಂಗ್ ಕೇಂದ್ರಗಳಿತ್ತು ಆ ಮಸ್ಟರಿಂಗ್ ಕೇಂದ್ರಗಳಿಂದ ಚುನಾವಣೆಯ ಸಿಬ್ಬಂದಿಗಳು ತಮ್ಮ ಮತಯಂತ್ರಗಳನ್ನು ತೆಗೆದುಕೊಂಡು ಈಗಾಗಲೇ ತಮ್ಮ ಮತಗಟ್ಟೆಗಳಿಗೆ ತೆರಳಿರುವಂತದ್ದಾಗಿದೆ ಈ ರೀತಿ ಸಿಬ್ಬಂದಿಗಳಿಗೆ ತೆರಳುವುದಕ್ಕಾಗಿ ಸಾರಿಗೆ ಸಂಸ್ಥೆಯ ಬಸ್ಗಳು ಮತ್ತು ಕ್ರೂಸರ್ಗಳನ್ನು ಬಳಸಿಕೊಳ್ಳಲಾಯಿತು ಈ ಕೆಲಸ ಸಂಪೂರ್ಣ ಅಚ್ಚುಕಟ್ಟಾಗಿ ಈಗಾಗಲೇ ನೆರವೇರಿರುವಂತದ್ದು ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ತಮ್ಮ ಮತ ಯಂತ್ರಗಳನ್ನು ತೆಗೆದುಕೊಂಡು ಈಗಾಗಲೇ ಮತಗಟ್ಟೆಗಳಿಗೆ ತಲುಪಿರುವಂತದ್ದು ಬೆಳಗ್ಗೆ ಮತದಾನ ಶುರುವಾಗ್ತದೆ ಇನ್ನೊಂದಿಷ್ಟು ಕೆಲವೊಂದು ಮಸ್ಟರಿಂಗ್ ಕೇಂದ್ರಗಳಲ್ಲಿ ಕಲಬುರಗಿನಲ್ಲಿ ಏನು ಕಳೆದ ಒಂದು 2 ಗಂಟೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಮತ್ತು ಗಾಳಿ ಮಿಶ್ರಿತ ಮಳೆ ಸುರಿತು ಹಾಗಾಗಿ ಮಸ್ಟರಿಂಗ್ ಕೇಂದ್ರದ ಮುಂಭಾಗದಲ್ಲಿ ಅಳವಡಿಸಿರುವಂತ ಕೆಲವು ಟೆಂಟ್ಗಳು ಗಾಳಿಗೆ ಹಾರಹೋದವು ಕುರ್ಚಿಗಳು ಕೂಡ ಚೆಲ್ಲಾಪಿಲ್ಲಿ ಆದಂತ ಘಟನೆಗಳು ಕೂಡ ನಡೆದವು ಅದಾಗ್ಯೂ ಕೂಡ ಕಲಬುರಗಿ ಜಿಲ್ಲಾಡಳಿತ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಂಡಿದೆ ಯಾವುದೇ ರೀತಿಯಾದಂತ ಅಕ್ರಮ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಡಳಿತ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಂಡಿದೆ ಬರೀ ಪೊಲೀಸ್ ಬಂದೋಬಸ್ತ್ ಮಾತ್ರ ಅಲ್ಲ ಅರೆಸೇನಾ ಪಡೆಯ ಯೋಧರು ಶಸ್ತ್ರ ಸಜ್ಜಿತರಾಗಿ ಮತಗಟ್ಟೆಗಳಲ್ಲಿ ಕೂಡ ಈಗಾಗಲೇ ಮತಗಟ್ಟೆಗಳಿಗೆ ಅವರಿಗೆ ನಿಯೋಜನೆ ಮಾಡಲಾಗಿರುವಂತದ್ದು ಯಾವ್ಯಾವ ಮತಗಟ್ಟೆಗಳಲ್ಲಿ ಎಷ್ಟೆಷ್ಟು ಅರೆಸೇನಾ ಪಡೆಯ ಶಸ್ತ್ರ ಸಜ್ಜಿತ ಸೈನಿಕರು ಇರಬೇಕು ಅನ್ನುವಂಥದ್ದು ಅದಲ್ಲದೆ ಕಲಬುರಗಿ ಪೊಲೀಸ್ ಇಲಾಖೆ ಕೂಡ ಹದ್ದಿನ ಕಣ್ಣಿಟ್ಟಿದೆ ಎಲ್ಲೆಲ್ಲಿ ಅಕ್ರಮಗಳಾಗ್ತವೆ ಅನ್ನುವಂಥದ್ರ ಬಗ್ಗೆ ಜೊತೆಗೆ ಎಲ್ಲೆಲ್ಲಿ ಅತ್ಯಂತ ಸೂಕ್ಷ್ಮ ಮತಗಟ್ಟೆಗಳಿರುವಂಥದ್ದು ಅಲ್ಲೂ ಕೂಡ ವ್ಯಾಪಕ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಹದ್ದಿನ ಕಣ್ಣಿಡಲಾಗಿದೆ ಒಟ್ಟಾರೆ ಅರುಣ್ 105 ಅಭ್ಯರ್ಥಿಗಳ ಹಣೆ ಬರಹ ನಾಳೆ ಮತದಾರರು ಬರೆಯಲಿದ್ದಾರೆ ಕಲಬುರಗಿ ಜಿಲ್ಲೆಯ 22 ಲಕ್ಷ ಮತದಾರರು ನಾಳೆ ಅಭ್ಯರ್ಥಿಗಳ ಹಣೆ ಬರಹವನ್ನು ಬರೆಯಲಿದ್ದಾರೆ ಅದು 13ನೇ ತಾರೀಕು ಗೊತ್ತಾದರೂ ಕೂಡ ನಾಳೆ ಅತ್ಯಂತ ಮಹತ್ವದ ದಿನ ಈ ಅಭ್ಯರ್ಥಿಗಳ ಪಾಲಿಗೆ ಆಗುವಂಥದ್ದು ಅರುಣ್ ಎಸ್ ಶರಣಯ್ಯ ಈ ಬಾರಿ ವಿಶೇಷವಾಗಿ ಅತಿ ಹೆಚ್ಚಿನ ಮಾದರಿ ಮತಗಟ್ಟೆಗಳನ್ನು ತೆರೆಯಲಾಗಿದೆ ಆ ಮೂಲಕವಾಗಿ 2018 ರಲ್ಲಿ ದಾಖಲಾಗಿದ್ದಂತಹ ಮತ ಪ್ರಮಾಣ ಏನಿತ್ತು ಅದನ್ನು ದಾಟಬಹುದಾ ಈ ಬಾರಿ ಆ ನಿರೀಕ್ಷೆ ಇದೆಯಾ
ಖಂಡಿತವಾಗಿಯೂ ಅರುಣ್ ಕಳೆದ ಬಾರಿಗೆ ಕಂಪೇರ್ ಮಾಡಿದಾಗ ಈ ಬಾರಿ ಕೇವಲ ಮತಗಟ್ಟೆಗಳಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿರುವಂತದ್ದು ಮಾತ್ರ ಅಲ್ಲ ಕಲಬುರಗಿ ಜಿಲ್ಲಾಡಳಿತ ಕಳೆದ 2 ತಿಂಗಳಿಂದಲೂ ಕೂಡ ಮತದಾನ ಪ್ರಮಾಣ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳತಾ ಇದೆ ಅಭಿಯಾನ ನಡೆಸುತ್ತಾ ಇದೆ ಜಾಥಾ ನಡೆಸುತ್ತಾ ಇದೆ ಜನರಿಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ನಡೆಸುತ್ತಾ ಇದೆ ಅದಷ್ಟೇ ಅಲ್ಲ 80 ವರ್ಷಕ್ಕಿಂತ ಹೆಚ್ಚಳ ಇರುವಂತವರು ಜೊತೆಗೆ ಅವರು ಮತ ಕೇಂದ್ರಗಳಿಗೆ ಬಂದು ಮತಗಟ್ಟೆಗಳಿಗೆ ಬಂದು ಮತ ಚಲಾವಣೆ ಮಾಡಲು ಸಾಧ್ಯ ಆಗದೇ ಇರುವಂತವರಿಗೆ ಅವರ ಮನೆಗಳಿಗೆ ಅಧಿಕಾರಿಗಳ ತಂಡ ಹೋಗಿ ಮತದಾನ ಅವರ ಕಡೆಯಿಂದ ಮಾಡಿಸಿಕೊಳ್ಳುವಂತ ಪ್ರಕ್ರಿಯೆ ಈಗಾಗಲೇ ಮುಗಿದಿರುವಂತದ್ದು ಈ ರೀತಿಯಾಗಿ ಇನ್ನು ಪಿಂಕ್ ಪೂಲಿಂಗ್ ಬೂತ್ ಕೇವಲ ಮಹಿಳಾ ಮತದಾರರಿಗೆ ಮಾತ್ರ ಅಲ್ಲಿ ಅವಕಾಶ ಇರುವಂತದ್ದು ಯುವಕರಿಗಾಗಿ ಕೆಲವೊಂದು ಮತಗಟ್ಟೆಗಳನ್ನು ಸೀಮಿತವಾಗಿ ಗೊಳಿಸಲಾಗಿದೆ ಈ ರೀತಿ ಕಲಬುರಗಿ ಜಿಲ್ಲಾಡಳಿತ ಮತದಾನ ಪ್ರಮಾಣ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಹಾಗಾಗಿ ಕಳೆದ 2018ನೇ ವಿಧಾನಸಭಾ ಚುನಾವಣೆಗೆ ಕಂಪೇರ್ ಮಾಡಿದಲ್ಲಿ ನಾಳೆ ನಡೆಯುವಂತ ಮತದಾನ ಖಂಡಿತವಾಗಿಯೂ ಹೆಚ್ಚಳವಾಗುವಂತ ಸಾಧ್ಯತೆಗಳಿದ್ದಾವೆ ಥ್ಯಾಂಕ್ ಯು ಶರಣಯ್ಯ ಎಲ್ಲಾ ಡೀಟೇಲ್ಸ್ ಗೆ ಇದು ಸದ್ಯದ ಎಲ್ಲಾ ಜಿಲ್ಲೆಗಳ ಕಂಪ್ಲೀಟ್ ರಿಪೋರ್ಟ್ ಯಾವ ರೀತಿಯಾದಂತ ಸಿದ್ಧತೆಗಳು ಸದ್ಯಕ್ಕಾಗಿದೆ ಅಂತ ಇನ್ನು ನಾಳೆ 6 ಗಂಟೆಗೆ ಸರಿಸುಮಾರು ಇನ್ನು ಕೇವಲ 11 ಗಂಟೆಗಳು ಮಾತ್ರ ಬಾಕಿ ಉಳಿದುಕೊಂಡಿದೆ ಮತದಾನಕ್ಕಾಗಿ ತಪ್ಪದೆ ಎಲ್ಲರೂ ಕೂಡ ಮತದಾನ ಮಾಡಿ ಇದರ ಜೊತೆಗೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪ್ರತಿಯೊಂದು ಕ್ಷೇತ್ರದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ಕವರೇಜ್ ಮಾಡಲಾಗುತ್ತೆ ಪ್ರತಿಯೊಂದು ಕ್ಷೇತ್ರದ ಎಲ್ಲಾ ಡೀಟೇಲ್ಸ್ ಗಳನ್ನು ಮಾಹಿತಿಗಳನ್ನು ನೀಡಲಾಗುತ್ತೆ ತಪ್ಪದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅನ್ನು ಎಲ್ಲರೂ ವೀಕ್ಷಣೆ ಮಾಡಿ ಇದಾಗಿತ್ತು ಇವತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್